ಹಾಯೆಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ತುಂಬ ಟೈಮಿಂದ ಅಂದ್ಕೊಂಡಿದ್ದೆ ಒಂದು ರೌಂಡು ಬೆಂಗಳೂರಿಗೆ ಹೋಗ್ಬರೋಣ ಅಂತ. ನನ್ನ ಭಾವ ಮತ್ತು ಸಿಸ್ಟರಲ್ಲೇ ಇರೋ ಕಾರಣಕ್ಕೆ ಅವ್ರ ಮಕ್ಕಳನ್ನು ನನ್ನ ಮಗ ತುಂಬ ನೆನಪು ಮಾಡ್ಕೋತಾ ಇರ್ತಾನೆ. ನನ್ನ ಜೊತೆ ನನ್ನ ತಂಗಿ ಮತ್ತು ಅವ್ರ ಫ್ಯಾಮಿಲಿ ಬರ್ತಾ ಇದ್ದಾರೆ. ಎಲ್ಲ ತಯಾರಿ ಮಾಡಿಕೊಂಡು ಆಟೋಗೆ ಕಾಯ್ತಾ ಇದ್ವಿ. ಆಟೋನೂ ಬಂತು. ಆಟೋ ಹತ್ಕೊಂಡು ಹೊರಟ್ವಿ. ಸುಗಮ ಬಸ್ಸಲ್ಲಿ ಟಿಕೆಟ್ ಮಾಡಿದ್ವಿ. ಒನ್ ಟಿಕೆಟು 850 ರೂಪಾಯಿ. ಸ್ನೇಹಿತರೆ, 8:20 ಬಸ್ ಇತ್ತು. ಆಲ್ರೆಡಿ ಆ ಬಸ್ಸು ರೆಡಿಯಾಗಿತ್ತು. ಮತ್ತು ಸೊ ನಮ್ಮನ್ನೆಲ್ಲ ಕಳಿಸ್ಕೊಡೋಕ್ಕಂತ ನನ್ನ ಮಿಸ್ಸಸ್ ಅಣ್ಣ ತಮ್ಮ ಮತ್ತು ಅವರ ಅತ್ತಿಗೆ ಕೂಡ ಬಂದಿದ್ರು. ನಂತರ ಎಲ್ಲ ಬಸ್ಸಲ್ಲೋಗಿ ಕೂತ್ಕೊಂಡ್ವಿ. ಮಕ್ಕಳಿಗಂತೂ ಖುಷಿಯೇ ಖುಷಿ. ಏಯ್, ಎಂತ ಆಟಾಡೋಕಂತ ಮಾಡ್ ನಿಮ್ಗೆ ಮಗ? ವಿಹಾನ್ ನೀ ಮುಂದೆ ಬರ್ಬೇಕು ಮಗ. ಎಲ್ಲ ಸೀಟು ಲೋವರ್ ಅಲ್ಲೇ ಸಿಕ್ಕಿತ್ತು. ಮಧ್ಯೆ ಒಂದು ಸೀಟು ಗ್ಯಾಪ್ ಇತ್ತು. ಬಟ್ ಅವರು ಅಲ್ಲಿಂದ ಇಲ್ಲಿಗೂ ಇಲ್ಲಿಂದ ಅಲ್ಲಿಗೂ ಓಡಾಡ್ಕೊಂಡಿದ್ರು. ನನ್ನ ಚಿಕ್ಕ ಮಗ ಆಟೋದಲ್ಲಿ ನಿದ್ದೆ ಮಾಡಿದ್ದೆ ಮತ್ತು ಅದಕ್ಕೋಸ್ಕರ ಒಂಚೂರು ಈಸಿ ಆಯಿತು. ಆ್ಯಂಡ್ ಅಲ್ಲಿಂದ ಸುಮಾರು 8:30 ಬಸ್ ಹೊರಡ್ತು. ನೋಡಿ ವಿಹಾನ್ಗಂತೂ ಸಖತ್ ಖುಷಿಯಾಗಿದೆ. ವಿಹಾನ್, ಐ ಬೆಂಗಳೂರು ಬರ್ತದಲ್ಲ, ಖುಷಿ ಆಯ್ತಾ? ಖುಷಿ ಆಯ್ತಾ? ಸಾಹಿತ್ಯಕ್ಕೆ ಅವನಿಗೆ ಬರುತ್ತಲ್ಲ ಈಗ ಸ್ವಲ್ಪ ಹೊತ್ತಲ್ಲಿ. ಖುಷಿ ತೋರ್ಸ ಸಾಧ್ಯ ಅಂತದ್ದು ಚಪ್ಪಿ ಚಪ್ಪಿ. ಚಿಂತೆ ಇಲ್ಲದ ಅವನಿಗೆ ಸಂತೆಯಲ್ಲಿ ನಿದ್ದೆ ಅಂತೆ. ಐ ಥಿಂಕ್ ನಾ ಯಾವತ್ತೂ ಅಂದ್ಕೊಳ್ಳೋದು ನನ್ನ ಮಿಸ್ಸಸ್ ನೋಡಿ ಗಾದೆ ಹುಡ್ತಾ ಅಂತ. ನೋಡಿ ಅಮ್ಮನ ತಕ್ಕಂತ ಮಗ, ಇವನಿಗೂ ಪೂ ಹೋಗ್ತೀನಿ ಅಂತೆ. ಅಂತೂ ಇಂತೂ ನೆಲಮಂಗಲ ಬಂತು. ಅಲ್ಲಿಂದ ಸುಮಾರು 1 ತಾಸು ಪ್ರಯಾಣ ಅಂತ ಅಂದ್ಕೋತೀನಿ. ಅಲ್ಲಿಗೆ ಬೆಂಗಳೂರಲ್ಲಿ ಒಂದೊಂದೇ ಸ್ಟಾಪ್ಗಳು ಸ್ಟಾರ್ಟ್ ಆಯಿತು. 8ನೇ ಮೈಲಿ, ಗುರುಗುಂಟೆ ಪಾಳ್ಯ, ಲೈಕ್ ಈ ಥರ ನೀವು ಬೆಂಗಳೂರಲ್ಲಿ ಬಸ್ಸಲ್ಲಿ ಹೋದಾಗ ಎಲ್ರಿಗೂ ಗೊತ್ತಿರುತ್ತೆ ವಿಷಯ. ನಾನು ಇಳಿಬೇಕಾಗಿದ್ದು ಯಶವಂತಪುರ ಆಗಿತ್ತು. ಗುರುಗುಂಟೆ ಪಾಳ್ಯ ಬಂದ ತಕ್ಷಣ ನಾವೆಲ್ಲರೂ ಕೂಡ ತಯಾರಾದ್ವಿ ಇಳಿಯೋಕಂತ. ಬಸ್ಸಿಂದ ಕೆಳಗಿಳಿತಾ ಇದ್ದಂತೆ ಆಟೋದವರು ಕೂಡ ಬಂದರು. ನಾನು ಜಾಸ್ತಿ ಬಾರ್ಗೇನಿಂಗ್ ಆಗಲಿ ಮತ್ತೊಂದಾಗಲಿ ಮಾಡೋಕೆ ಹೋಗಲಿಲ್ಲ. ಏನೋ ಒಂದು 50-100 ಜಾಸ್ತಿ ಆದರೂ ಆಗಲಿ ಅಂತ ಅಂದ್ಕೊಂಡು 2 ಆಟೋ ಕರೆದೆ. ಅಲ್ಲಿಂದ ನಾವು ಸೀದಾ ಸಂಜಯ್ ನಗರ ಕಡೆ ಹೊರಟ್ವಿ. ನವರಾತ್ರಿ ಸಂಭ್ರಮ ಆಗಿರೋ ಕಾರಣಕ್ಕೆ ಎಲ್ಲಿ ನೋಡಿದ್ರು ಪೂಜೆಗೆ ಸಂಬಂಧಪಟ್ಟ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಾಯಿದ್ರು. ಈ ಯಶವಂತಪುರ ನೋಡಿದಾಗ ನನಗೆ ಹಳೆ ನೆನಪು ಕೆದ್ದತ್ತೆ. ನಾನು ಲಾಸ್ಟಲ್ಲಿ ಕೆಲಸ ಮಾಡಿದ ಕಂಪನಿ ಮೀನ್ಸ್ ಚಾನಲ್ ಇದೇ ಜಾಗದಲ್ಲಿರೋದು, ಪಬ್ಲಿಕ್ TV ಅಂತ. ಹೋಗುವಾಗ ನನ್ನ ಮಗನಿಗೂ ಕೂಡ ಆ ಬಿಲ್ಡಿಂಗನ್ನು ತೋರಿಸ್ದೆ. ನನ್ನ ಅಕ್ಕ ಹೊಸ ಮನೆಗೆ ಬಂದಿರೋ ಕಾರಣಕ್ಕೆ ಅಡ್ರೆಸ್ ಎಲ್ಲ ಒಂಚೂರು ಕನ್ಫ್ಯೂಸ್ ಆಯಿತು. ಆನಂತರ ಒಂದು 5 ನಿಮಿಷದಲ್ಲ ಸರಿ ಆಯಿತು. ನನ್ನ ಸಿಸ್ಟರ್ ಮನೆ ಎದುರುಗಡೆ ಬಂದು ನಿಂತ್ವಿ. ಅಕ್ಕ ಮುಂಚೆ ಬಂದು ಕಾಯ್ತಾ ಇದ್ರು. ನನ್ನ ಸಿಸ್ಟರ್ ಮಗಳು ತನಿಷ ಮತ್ತು ಸಾಹಿತ್ಯ ಅಂತ ಸೈಕಲ್ ಆಟ ಆಡ್ತಾ ಇದ್ರು. ಎಲ್ಲ ಒಳಗೆ ಹೋಗಿ ಸೆಟ್ ಆಗ ಅದಲ್ಲ. ಹಾಯ್ ಹಾಯ್ ಸಾಹಿತ್ಯ, ಚಂದ ಅದಲ್ಲ ಮನೆ? ಈ ಮನೆ ಚಂದ ಅದಲ್ಲ? ನಿಂಗೆಂತ ಬೇಕಾ? ಯಾರು ಶಿ ಯಾರು ಮಗ? ನಾವು ಬಂದ ತಕ್ಷಣ ತುಂಬ ಖುಷಿ ಆಯ್ತು ಅವ್ರಿಗೆ. ಅಕ್ಕ ಭಾವ ಎಲ್ಲರೂ ಖುಷಿಪಟ್ಟರು ಮತ್ತು ಮಕ್ಕಳಂತೂ ಅಲ್ಲಿಂದ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಬೆಂಗಳೂರಿಗೆ ಹೋಗಿ ಮುಟ್ಟದಷ್ಟು ಕತೆ ಹೇಳಿದ್ದೀನಿ. ಅದಾದ ನಂತರ ಅವತ್ತು ಫುಲ್ ರೆಸ್ಟ್ ಮಾಡಿದ್ವಿ ಮತ್ತು ಮಾರನೇ ದಿನ ಬನ್ನೇರುಘಟ್ಟಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ.
ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯ ಪೂರ್ತಿ ಚಿತ್ರಣವನ್ನು ತೋರಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.